ಪ್ರೊ ಕಬಡ್ಡಿ ಸೀಸನ್ 9 ರ ಒಂದು ಪಾಯಿಂಟ್ಸ್ ಟೇಬಲ್ ಯಾವ ರೀತಿ ಇದೆ ಯಾವೆಲ್ಲ ತಂಡಗಳು ಯಾವ ಸ್ಥಾನದಲ್ಲಿ ಇದ್ದಾವೆ ಮತ್ತೆ ಕೆಲವು ತಂಡಗಳು ಮೂರು ಮೂರು ಪಂದ್ಯವನ್ನ ಆಡಿದ್ರೆ ಕೆಲವು ಟೀಮ್ಗಳು ಕೇವಲ ಎರಡೆರಡು ಮ್ಯಾಚಸ್ ಗಳನ್ನು ಮಾತ್ರ ಆಡಿವೆ ಸೋ ನಮ್ಮ ಬೂಲ್ಸ್ ತಂಡ ಯಾವ ಸ್ಥಾನದಲ್ಲಿ ಇದೆ ಸೋ ಇನ್ನು ಎಲ್ಲಿಗೆ ಬರುತ್ತೆ ಪ್ರತಿಯೊಂದು ಇನ್ಫರ್ಮೇಷನ್ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅಲ್ಲಿ ಆರು ನಿಮಿಷ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಸಂಪೂರ್ಣ ಉಚಿತ ಈ ಕೂಡಲೇ ಮಾಡ್ಕೊಳ್ಳಿ ಬನ್ನಿ ಗೈಸ್ ವಿಡಿಯೋನ ಶೇರ್ ಮಾಡೋಣಂತೆ ಸೋ ಬೆಂಗಾಲ್ ವಾರಿಯರ್ಸ್ ವಿರುದ್ಧ ಬೆಂಗಳೂರು ಬೂಲ್ಸ್ ತಂಡ 9 ಪಾಯಿಂಟ್ ನಿಂದ ಹಿನ್ನಡೆಯಿಂದ ಸೋತಿದೆ ಹೀಗಾಗಿ ಬೆಂಗಳೂರು ಬೂಲ್ಸ್ ತಂಡಕ್ಕೆ ಇಂದಿನ ಪಂದ್ಯದಲ್ಲಿ 1 ಪಾಯಿಂಟ್ಸ್ ಟೈಮ್ ಒಂದು ಪಾಯಿಂಟ್ಸ್ ಟೇಬಲ್ ನಲ್ಲಿ ಬಂದಿಲ್ಲ ಅಂತಾನೆ ಹೇಳಬಹುದು ಸೋ ಹೀಗಾಗಿ 10 ಅಂಕವನ್ನ ಪಡೆದು 2 ಗೆದ್ದು 1 ಸೋತು 4ನೇ ಸ್ಥಾನದಲ್ಲಿದೆ ಸೋ ಅದರ ನೆಕ್ಸ್ಟ್ ಪಂದ್ಯ ದಬಂಗ್ ದಲ್ಲಿ ಕೆಸಿ ಮತ್ತೆ ಯುಪಿ ಹೊರಾಯಿತು ದಬಂಗ್ ದಲ್ಲಿ ಮತ್ತೆ ಆ ಪಂದ್ಯವನ್ನ ವಿನ್ ಆಗಿಕೊಂಡಿದೆ ಸೋ ಮೂರು ಕಂಟಿನ್ಯೂಸ್ ಆಗಿ ಮೂರು ಪಂದ್ಯವನ್ನ ವಿನ್ ಆಗಿದೆ ಸೋ ದಬಂಗ್ ದಲ್ಲಿ ಮೊದಲನೇ ಸ್ಥಾನ ಬೆಂಗಾಲ್ ವಾರಿಯರ್ಸ್ ಎರಡನೇ ಸ್ಥಾನ ಹರಿಯಾಣ ಸೋ ಎರಡು ಆಡಿ ಎರಡು ವಿನ್ ಆಗಿದೆ ಸೋ ಹೀಗಾಗಿ ಅವರು 3ನೇ ಸ್ಥಾನದಲ್ಲಿದ್ದಾರೆ ಸೋ ಇಮಿಡಿಯಟ್ ಬೆಂಗಳೂರು ಬೂಲ್ಸ್ 3ನೇ ಸ್ಥಾನದಲ್ಲಿ ಇದ್ದಾಗೆ ಅಂತ ತಿಳ್ಕೊಳ್ಳಿ ಒಂದು ವೇಳೆ ನಾಳೆ ಏನಾದರೂ ಹರಿಯಾಣ ಸ್ಟೀಲರ್ಸ್ ಪಂದ್ಯವನ್ನ ಗೆದ್ದುಕೊಂಡರೆ ಅದು ಎರಡನೇ ಸ್ಥಾನ ಅಥವಾ ಮೊದಲನೇ ಸ್ಥಾನಕ್ಕೆ ಹೋಗುತ್ತದೆ ಇನ್ ಕೇಸ್ 7 ಪಾಯಿಂಟ್ ಗಳ ಒಳಗಡೆನೇ ಸೋತ್ರೆ ಅಥವಾ ಟೈ ಆದ್ರೆ ಖಂಡಿತವಾಗ್ಲೂ ಹರಿಯಾಣ ಸ್ಟೀಲರ್ಸ್ ಎರಡನೇ ಸ್ಥಾನಕ್ಕೆ ಹೋಗುತ್ತೆ ಸೋ ಇನ್ನ ನೆಕ್ಸ್ಟ್ ಪಂದ್ಯವನ್ನ ಬೂಲ್ಸ್ ಗೆದ್ರೆ ಅವಾಗ ಬೂಲ್ಸ್ ಮುಂದಿನ ಒಂದು ಪಾಯಿಂಟ್ ಟೇಬಲ್ ನಲ್ಲಿ ಮೇಲೆ ಹೋಗಬಹುದು ಬಿಟ್ರೆ ಇವಾಗ 4ನೇ ಸ್ಥಾನದಲ್ಲೇ ಬೆಂಗಳೂರು ಬೂಲ್ಸ್ ತಂಡ ಇರುತ್ತದೆ